ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಈ ಒಂದು ಸೌತ್ ಇಂಡಿಯನ್ ಹೀರೋ ಸಿನಿಮಾ ನೋಡಿ ಬಹಳ ಖುಷಿ ಪಟ್ಟಿರ್ತೀರ ಅಂತ ಅನ್ಕೋತೀನಿ. ನನಗಂತೂ ಬಹಳ ವರ್ಷಗಳಾದ ಮೇಲೆ ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಏಕೆಂದರೆ ಸಿನಿಮಾ ಎಂಟರ್ಟೈನ್ಮೆಂಟ್ ಮೀಡಿಯಾ, ನಿಮ್ದು ಏನೇ ಸಂದೇಶ ಏನೇ ಉಪದೇಶ ಕೊಟ್ಟರು ಸಿನಿಮಾದಲ್ಲಿ ಅದರಲ್ಲಿ ಒಂದು ಅರ್ಥ ಇರಬೇಕು. ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಕಾಮಿಡಿ ಇದೆ, ಅದರಲ್ಲೂ ಪಾತ್ರಧಾರಿಗಳಲ್ಲಿ ಅಭಿನಯ ಮಾಡಿಸಿರೋದು ನಿಜಕ್ಕೂ ನಿರ್ದೇಶಕ ಎಷ್ಟೊಂದು ಕಷ್ಟಪಟ್ಟು ಆ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿ ಅವ್ರಿಗೆ ಕೈಯಲ್ಲಿ ಪಾತ್ರಗಳು ಮಾಡ್ತಿದ್ದಾರೆ ಅಂತಂದರೆ ನನಗೆ ಬಹಳ ಖುಷಿ. ನಾಯಕನ ಪಾತ್ರ ಮಾಡಿರೋದು, ಆಮೇಲೆ ಇಬ್ಬರು ಹೀರೋಯಿನ್, ಪ್ರತಿಯೊಬ್ಬರು ಕಾಮಿಡಿ ಸೀನ್ಗಳಂತೂ ಎಕ್ಸ್ಟ್ರಾರ್ಡಿನರಿ. ಇವತ್ತು ಏನು ನಮ್ಮ ಚಿತ್ರರಂಗದಲ್ಲಿ ಆ ಹೀರೋ ಅನ್ಕಂಡ್ರೆ ಈ ಹೀರೋಗಾಗಲ್ಲ, ಈ ಹೀರೋ ಅನ್ಕಂಡ್ರೆ ಆ ಹೀರೋಗಾಗಲ್ಲ ಅಂತ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ, ಓದ್ತಿರ್ತೀವಿ, ಕೇಳ್ತಿರ್ತೀವಿ. ಆದರೆ ಯಥಾವತ್ತಾಗಿ ಈ ಒಂದು ಸಿನಿಮಾನ ಭಾಳ ಚೆನ್ನಾಗಿ ಸಿನಿಮಾಕ್ಕೆ ಜನಕ್ಕೆ ಬಹಳ ಇಷ್ಟವಾಗೋ ರೀತಿಯಲ್ಲಿ ತಂದಿದ್ದಾರೆ ಅಂತ ಹೇಳಿ ತಪ್ಪಾಗುತ್ತೆ. ಏಕೆಂತಂದರೆ ಕಲಾವಿದ ಪ್ರತಿಯೊಬ್ಬರು ಹುಟ್ಟು ಸಾವು ಇದ್ದದ್ದೇ. ಅವನು ಮೇಲಕ್ಕೆ ಬಂದಮೇಲೆ ಕಮರ್ಷಿಯಲ್ ಹೀರೋ ಆದಮೇಲೆ ಅವನು ಎಷ್ಟು ವರ್ಷ ಇರ್ತಾನೋ ಗೊತ್ತು. ಆದರೆ ಅವನು ಮಾಡಿರುವಂಥ ಪಾತ್ರಗಳೇ ಚಿರಸ್ಥಾಯಿಯಾಗಿ ಬೆಳೆಯುವಂಥದ್ದು. ನಾನು ಮೇಲೆ ಬಂದೆ, ಅವನು ಕೆಳಗಿದ್ದಾನೆ, ಅವನು ಮೇಲಕ್ಕೆ ತರಬೇಕು, ಇವನು ತುಳಿಬೇಕು ಅನ್ನೋ ಒಂದು ಮನೋಭಾವನೆ ಬಿಟ್ಟು ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದೇ ಕುಟುಂಬದವರು ಅಂತ ತಿಳ್ಕೊಂಡಾಗ ಮಾತ್ರ ಎಲ್ಲರೂ ಎಲ್ಲ ಎಲ್ಲ ಹೀರೋಗಳಾಗಲಿ ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಇನ್ನೊಬ್ಬರ ಬಗ್ಗೆ ಮತ್ಸರ ಹೊಟ್ಟೆ ಕಿಚ್ಚು ಬಿಡೋದು ಎಲ್ಲ ಹೀರೋಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತಿರ್ತೀನಿ. ಅದನ್ನು ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳನ್ನು ಸೃಷ್ಟಿ ಮಾಡಿಸ್ಕೊಡೋದು. ಇಬ್ಬರು ಹೀರೋಗಳಲ್ಲ, ಮೂರು ಹೀರೋಗಳು ಒಂದೇ ಸಿನಿಮಾದಲ್ಲಿ ಮಾಡಿ ನನಗಿಂತ ಅವನು ಚೆನ್ನಾಗಿ ಮಾಡಿದ, ಅವನಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅಂತ ಒಂದು ಷರತ್ತು ಕೈಯಲ್ಲಿ ಹಿಡ್ಕೊಂಡು ಆ ಪಾತ್ರ ಮಾಡಿದರೆ ಸೈ ಅನ್ನಿಸ್ಕೋತಾರೆ, ಜನ ಮೆಚ್ತಾರೆ. ಈ ಅಭಿಮಾನಿಗಳು ಅಷ್ಟೇ, ನಾವು ಬರೀ ಆ ಹೀರೋ ಅಭಿಮಾನಿ, ನಾವು ಈ ಹೀರೋ ಅಭಿಮಾನಿ ಅನ್ನೋದನ್ನು ಬಿಟ್ಟು ನಾವೆಲ್ಲೂ ಎಲ್ಲ ಕಲಾವಿದರ ಅಭಿಮಾನಿಗಳು ಅನ್ನೋ ಒಂದು ಪ್ರೀತಿ ತೋರಿಸಿ ಆಗ ಹೀರೋಗಳಿಗೂ ಸಂತೋಷವಾಗುತ್ತೆ, ಕಲಾವಿದರಿಗೂ ಸಂತೋಷವಾಗುತ್ತೆ, ನಮಗೂ ಸಂತೋಷ ಆಗುತ್ತೆ, ಅಭಿಮಾನಿಗಳಿಗೂ ಸಂತೋಷವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಚಿತ್ರ ಸೌತ್ ಇಂಡಿಯನ್ ಹೀರೋ ಯಾವ ಬೇರೆ ಯಾವ ಹೀರೋಗಳು ಯಾವ ಭಾಷೆಯ ಹೀರೋಗಳಿಗಿಂತ ಕಡಿಮೆಯಾಗಿಲ್ಲ, ಅಷ್ಟು ಚೆನ್ನಾಗಿ ಆ ಹುಡುಗ ಪಾತ್ರ ಮಾಡಿದ್ದಾನೆ, ಹೀರೋಯಿನ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ, ಸಿನಿಮಾ ಅಷ್ಟು ಚೆನ್ನಾಗಿದೆ. ನನಗಂತೂ ಇತ್ತೀಚೆಗೆ ನನ್ನ ಕಾಂತಾರ ನೋಡಿ ಬಹಳ ಖುಷಿಪಟ್ಟಿದ್ದೆ, ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಈ ಚಿತ್ರನ ಎಂಜಾಯ್ ಮಾಡಿದೆ. ನೀವೆಲ್ಲ ನೋಡಿ ದಯವಿಟ್ಟು ನೀವು ನಿಮ್ಮ ಮಾಧ್ಯಮಗಳ ಮುಖಾಂತರ ಪ್ರೇಕ್ಷಕರನ್ನು ಸೆಳೆಯಿರಿ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಮೆಚ್ಚಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.